ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಸಂಸದರು ಕಾಂಗ್ರೆಸ್ಸಿಗರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗರ ಬಗ್ಗೆ ತುಂಬಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಅದರಲ್ಲೂ ಪ್ರಮುಖವಾದ ಒಂದು ವಿಚಾರವನ್ನ ತುಂಬಾ ಸ್ಟ್ರೆಸ್ ಕೊಟ್ಟು ಹೇಳಿದ್ದಾರೆ, ತುಂಬಾ ಒತ್ತಿ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದು ಆ ವಿಚಾರ? ಕಾಂಗ್ರೆಸ್ಸಿಗರು ಪ್ರತಿ ಬಾರಿ ನಾಟಕ ಆಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಏನ್ ನಾಟಕ ಆಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ನೋಡೋಣ. ಬೆಳಗಾವಿಯಲ್ಲಿ ಬೆಳಗಾವಿ ಸಂಸದರಾಗಿರುವ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ಸಿಗರು ನಾಟಕ ಆಡ್ತಾರಂತೆ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕೆಲಸವನ್ನೇ ಕಾಂಗ್ರೆಸ್ನವರು ಮಾಡ್ತಾರೆ. ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದೆ ಕಾಂಗ್ರೆಸ್ನವರು ಅಂತ ಜಗದೀಶ್ ಶೆಟ್ಟರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರೂ ಕೂಡ, ಸಂವಿಧಾನಕ್ಕೆ ಅಗೌರವ ತೋರಿಸಿದ್ರೂ ಕೂಡ, ನಾವೇ ಭಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ, ನಾವೇ ಸಂವಿಧಾನಕ್ಕೆ ಗೌರವ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ನಾಟಕ ಆಡ್ತಾರೆ ಅನ್ನೋದು ಅವರ ಮಾತಿನ ಒಳಾರ್ಥವಾಗಿತ್ತು. ಬನ್ನಿ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಏನ್ ಹೇಳ್ತಾರೆ ಅವ್ರ ಬಾಯಿಂದಾನೆ ಕೇಳೋಣ. ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೊಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ, ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂತ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹಿಂದೆ ಎಮರ್ಜೆನ್ಸಿ ಇದ್ದವರು ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂಥವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಿದಂತ ಯಾರು? ಇದೇ ಕಾಂಗ್ರೆಸ್ ಅವರು. ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂತದ್ದು ಮತ್ತೊಂದು ಹೇಳಲಿಕ್ಕೆ ಇರೋ ಅವಕಾಶ ಇಲ್ಲ ನಿಮಗೆ. ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ, ನಿಮಗೆ ಅದನ್ನ ಚಾಲೆಂಜ್ ಮಾಡೋದಾದ್ರೆ ಚಾಲೆಂಜ್ ಮಾಡ್ರಿ, ಶಾಂತ ರೀತಿಯಿಂದ ಇವತ್ತು ಮಾಡ್ರಿ, ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರೆ ಮಾಡ್ರಿ, ಯಾರು ಮಾಡೋ ಅನ್ನೋದಿಲ್ಲ. ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡುವ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡುವ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರೆ ಇದು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಮತ್ತು ಮತ್ತು ನಾನು ಒಂದು ಹೇಳ್ತೀನಿ, ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಂತ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆಯೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು, ಇನ್ನುವರೆಗೆ ಕೊಟ್ಟಿಲ್ಲ. ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಆಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು, ನೀವು ಅವ್ರು ರಾಜೀನಾಮೆ ಕೊಡ್ಬೇಕು, ಅವ್ರು ತಕ್ಷಣ ರಾಜೀನಾಮೆ ಕೊಟ್ಟರು. ಅವ್ರ ಮೇಲೆ ಕ್ಲೀನ್ ಅದು ಆದ್ಮೇಲೆ ಕ್ಲೀನ್ ಚಿಟ್ಟು ಆಗಿದೆ. ಇಷ್ಟಾದ್ಮೇಲೆ ಇದನ್ನು ನಿಮಗೆ ಇದು ಈ ರೀತಿಯಾದ ಇನ್ವೆಸ್ಟಿಗೇಷನ್ ಕಾನೂನು ಬದ್ಧತೆ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ಹೇಳ್ತೇನೆ. ಬೆಳಗಾವಿ ತಾಲೂಕಿನ ಕೆಕೆ ಕುಪ್ಪದ ಮಕ್ಕಳು, ಶಾಲಾ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ಹರಸಾಹಸವನ್ನ ಪಡಬೇಕು, ಪ್ರತಿದಿನ ಮಕ್ಕಳು ಸರ್ಕಸ್ ಅನ್ನ ಮಾಡ್ಬೇಕು. ಯಾವ ರೀತಿ, ಯಾಕೆ ಮಾತುಗಳು ಬರ್ತಾ ಇದಾವೆ? ಕೆಕೆ ಕೊಪ್ಪದ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ ಹಾಗಾದ್ರೆ ಶಾಲೆ ಮಕ್ಕಳಿಗೆ? ಶಾಲೆಗೆ ಹೋಗೋದಕ್ಕೆ ಅವ್ರು ಯಾವ ರೀತಿ ಕಷ್ಟವನ್ನ ಪಡ್ತಾ ಇದ್ದಾರೆ, ಈ ವರದಿಯಲ್ಲಿ ಏನಿದೆ ನೋಡೋಣ. ಮಳೆ ಬಂದ್ರೆ ಸಾಕು, ಕೆಕೆ ಕೊಪ್ಪದ ಜನರಿಗೆ ತೊಂದರೆ ಶುರುವಾಯ್ತು ಅಂತಲೇ ಲೆಕ್ಕ. ಕೆಕೆ ಕೊಪ್ಪ ಗ್ರಾಮದ ಜನರು ಬೆಣ್ಣೆಹಳ್ಳ ದಾಟೋದಿಕ್ಕೆ ಹರಸಾಹಸ ಪಡಬೇಕಾಗುತ್ತೆ. ಒಂದು ಸರಿಯಾದ ರಸ್ತೆ ವ್ಯವಸ್ಥೆಯೂ ಇರದೆ ಸಾರ್ವಜನಿಕರು ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಹೀಗಿರ್ಬೇಕಾದ್ರೆ ಪಾಪ ಮಕ್ಕಳು ಪ್ರತಿದಿನ ಇದೇ ದಾರಿಯಿಂದ ಶಾಲೆಗೆ ಹೋಗ್ಬೇಕು, ಹಳ್ಳವನ್ನ ದಾಟಿಕೊಂಡೇ ಮಕ್ಕಳು ಶಾಲೆಗೆ ಹೋಗ್ಬೇಕು. ಇನ್ನು ಹಳ್ಳ ಈಗಂತೂ ತುಂಬಿ ಹರಿತಾ ಇದೆ, ಪ್ರತಿಯೊಂದು ಕಡೆ ಮಳೆ ಜೋರಾಗಿರುವ ಕಾರಣದಿಂದಾಗಿ ಹಳ್ಳ ಕೊಳ್ಳಗಳು ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಹೀಗಿರ್ಬೇಕಾದ್ರೆ ಪ್ರತಿದಿನ ಮಕ್ಕಳು ಹರಸಾಹಸವನ್ನ ಪಡುವಂತಹ ದೃಶ್ಯಗಳು ಇಲ್ಲಿ ತುಂಬಾ ಕಾಮನ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. Thank you.
ಬೆಳಗಾವಿಯ ಕೆಎಲ್ಎ ವಿಶ್ವವಿದ್ಯಾಲಯದಲ್ಲಿ ಒಂದು ಸಮ್ಮೇಳನ ನಡೀತಾ ಇದೆ. ರಾಜ್ಯ ಮಟ್ಟದ ವೈದ್ಯಕೀಯ ಬರಹಗಾರರ ಸಮ್ಮೇಳನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇದು ಸತತವಾಗಿ 5ನೇ ಬಾರಿ ನಡೆಸ್ತಾ ಇರುವಂತಹ ಸಮ್ಮೇಳನ ಆಗಿದೆ. ವೈದ್ಯಕೀಯ ಬರಹಗಾರರ ಸಮ್ಮೇಳನದಲ್ಲಿ ಜಯಂತ್ ಕಾಯ್ಕಿಣಿಯವರು ಪ್ರಮುಖವಾದ ಒಂದು ವಿಚಾರದ ಕುರಿತು ಮಾತನಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬದಲಾಗಲೇಬೇಕಾದಂತಹ ಒಂದು ವಿಷಯವನ್ನ ಇಟ್ಕೊಂಡು ಅವರು ಮಾತನಾಡ್ತಾರೆ. ಈ ಸಮ್ಮೇಳನವನ್ನ ಉದ್ಘಾಟನೆ ಸಹ ಅವರೇ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಜಯಂತ್ ಕಾಯ್ಕಿಣಿ ಅವರು ಏನ್ ಹೇಳಿದ್ದಾರೆ ಅವರಿಂದಲೇ ತಿಳ್ಕೊಳ್ಳೋಣ. ಭಾರತೀಯ ವೈದ್ಯಕೀಯ ಸಂಘ, ಕನ್ನಡ ವೈದ್ಯ ಬರಹಗಾರರ ಸಮಿತಿ, ಕೆಎಲ್ಇ ವಿಶ್ವವಿದ್ಯಾಲಯ, ಕನ್ನಡ ಬಳಗ ಹಾಗೂ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಆಯೋಜಿಸಲಾಗಿದ್ದಂತಹ ಕನ್ನಡ ವೈದ್ಯ ಬರಹಗಾರರ 5ನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಅಂದರೆ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಸೋಮೇಶ್ವರ್ ಜೊತೆಗೆ ಕೆಆರ್ ಶ್ರೀಧರ್, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್, ಹೀಗೆ ಹಲವಾರು ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಸಂದರ್ಭದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಒಂದು ಮುಖ್ಯವಾದ ವಿಷಯವನ್ನ ಎತ್ತಿ ಮಾತನಾಡ್ತಾರೆ. ಅಂದ್ರೆ ಈ ವೈದ್ಯಕೀಯ ವಿಷಯಗಳು ಕನ್ನಡಕ್ಕೆ ಅನುವಾದ ಆಗ್ಬೇಕು ಅನ್ನುವಂಥದ್ದನ್ನ ಪ್ರಮುಖವಾಗಿ ಅಲ್ಲಿ ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ ಜಯಂತ್ ಕಾಯ್ಕಿಣಿ ಅವರು. ಹಾಗಾದ್ರೆ ಅವ್ರು ಯಾಕೆ ಆ ರೀತಿ ಹೇಳ್ತಾರೆ, ಅವರ ಉದ್ದೇಶವೇನು, ಜೊತೆಗೆ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ನೋಡೋಣ ಬನ್ನಿ. ಮೆಡಿಕಲ್ ಅಲ್ಲಿ ಬಂದಿರುವಂತ ಇಂಗ್ಲಿಷ್ ನಲ್ಲಿ ಬಂದಿರುವಂತಹ ಜ್ಞಾನವನ್ನ ಕನ್ನಡಿಗರಿಗೆ ಕೊಡುವಂಥದ್ದು ಒಂದು. ಎರಡನೇದು, ಮೆಡಿಕಲ್ ಸ್ವತಂತ್ರವಾದ ಚಿಂತನೆಯನ್ನು ಮೆಡಿಕಲ್ ಬಗ್ಗೆ ಸ್ವತಂತ್ರವಾದ ವೈದ್ಯಕೀಯ ವಿಚಾರಗಳನ್ನ ಕನ್ನಡದಲ್ಲಿ ಬರೆಯೋದು ನೇರವಾಗಿ, ಅದು ವೈದ್ಯಕೀಯ ಚಿಂತನೆ ಇನ್ ಕನ್ನಡ. ಅದು ಒಂದು. ಇನ್ನೊಂದು, ನೀನು ಮೆಡಿಕಲ್ ನಲ್ಲಿ ಪ್ರೊಫೆಷನಲ್ ಇರಬಹುದು, ಆದರೆ ನೀನು ಕನ್ನಡ ಸಾಹಿತಿಯೂ ಆಗಿರಬಹುದು, ಕನ್ನಡದ ಒಬ್ಬ ಏನೋ ಕಥನೇತನನೋ ಕಥನನೋ ಕಾವ್ಯ ಸಾಹಿತಿನೂ ಆಗಿರಬಹುದು. ಅದು ಈ ರೀತಿ ಮೆಡಿಕಲ್ ಸಾಹಿತ್ಯದ ಒಂದು ಒಂದು ಆವರಣ ಇದೆಯಲ್ಲ, ಅದು ಅದರದ್ದು ಬಹಳ ಇಂಟ್ರೆಸ್ಟಿಂಗ್ ಕಿಟಕಿ ಬಾಗಿಲುಗಳು ಅದಕ್ಕಿದೆ. ಯಾಕಂದ್ರೆ ಮೆಡಿಕಲ್ ಸ್ಪೇಸ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾನು ಡೋಂಟ್ ಡಿಸ್ಟೇಕ್ ಮೀ, ಐ ಆಮ್ ಕೋಟಿಂಗ್ ಫ್ರಮ್ ಮೈ ಓನ್ ವರ್ಕ್ ಅಂತ, ನನ್ನ ಕಥೆಗಳಲ್ಲಿ ನನ್ನ ಕವಿತೆಗಳಲ್ಲಿ ಬರುವಷ್ಟು ಮೆಡಿಕಲ್ ಇಮೇಜರಿ ಅಥವಾ ಮೆಡಿಕಲ್ ಸ್ಪೇಸ್ ಅಂದ್ರೆ ಮತ್ತೆಲ್ಲೂ ಬರುದಿಲ್ಲ ಅಂತ ಹೇಳಿದ್ರೆ ನನಗೆ ಅಹಂಕಾರ ಆಗಿತ್ತು, ಇಲ್ಲ, ನನ್ನ ಕಥೆಗಳಲ್ಲಿ ತುಂಬಾ ಬರ್ತದೆ. ಯಾಕಂದ್ರೆ ಐ ಫೈಂಡ್ ಇಟ್ ಒಂದು ಬ್ಯಾರ್ ಮಿನಿಮಲ್ ಹ್ಯೂಮನ್ ಸ್ಪೇಸ್ ಅದು. ಅಂದ್ರೆ ಮನುಷ್ಯನಿಗೆ ಮನುಷ್ಯನ್ ಬಿಟ್ಟು ಮತ್ತೇನು ಕಾಣೋದಿಲ್ಲ. ಉದಾಹರಣೆಗೆ ಒಂದೆರಡು ಘಟನೆ ಹೇಳ್ತೀನಿ ನಾನು. ವಿಮಾನ ನಿಲ್ದಾಣದಲ್ಲಿ ವ್ಯಕ್ತಿಯೊಬ್ಬ ಪ್ರಯಾಣ ಬೆಳೆಸೋದಿಕ್ಕೆ ಅಂತ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡ್ತಾರೆ. ಆದ್ರೆ ಅಲ್ಲೊಂದು ದುರಂತ ಸಂಭವಿಸುತ್ತೆ, ಅಲ್ಲೊಂದು ಅವಘಡ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಏನಾಗಿತ್ತು ಅಲ್ಲಿ ಅನ್ನೋದನ್ನ ಹೇಳ್ತೀವಿ ನೋಡಿ ಈ ವರದಿಯಲ್ಲಿ. ವಿಮಾನ ನಿಲ್ದಾಣವನ್ನ ಪ್ರವೇಶಿಸಿದಂತಹ ಪ್ರಯಾಣಿಕ ಅದು ಯಾವ ಊರಿಗೆ ಹೋಗ್ತಾ ಇದ್ದ ಅನ್ನೋದೇನು ಡೀಟೇಲ್ಸ್ ಗೊತ್ತಾಗಿಲ್ಲ. ಆದ್ರೆ ಆತ ಪ್ರಯಾಣ ಬೆಳೆಸೋದಕ್ಕೆ ಅಂತ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಕುಸಿದು ಬೀಳ್ತಾನೆ. ಇನ್ನು ಅಕ್ಕಪಕ್ಕದಲ್ಲಿದ್ದಂತಹ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು, ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಓಡಿ ಬರ್ತಾರೆ. ಆತನನ್ನ ಗಮನಿಸಿದ ತಕ್ಷಣ ಅವರಿಗೆ ಅರ್ಥವಾಗೋದೇನು ಅಂತ ಅಂದ್ರೆ ಆತನಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗಿದೆ ಅನ್ನುವಂಥದ್ದು. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿಗಳು ಆತನಿಗೆ CPR ಅನ್ನ ಕೊಡ್ತಾರೆ. CPR ಅನ್ನ ಕೊಟ್ಟ ತಕ್ಷಣ ವ್ಯಕ್ತಿ ಸುಧಾರಿಸಿಕೊಂಡು ಮತ್ತೆ ವಾಪಸ್ ಮೇಲೆ ಹೇಳ್ತಾನೆ. CPR ಕೊಡೋದ್ರಿಂದ ಆದ್ರೆ ಇದು ಪ್ರಥಮ ಚಿಕಿತ್ಸೆ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಹೃದಯಾಘಾತದ ಸಂದರ್ಭದಲ್ಲಿ CPR ಕೊಡ್ತಾ ಇದ್ದಾಗೆ ಹೃದಯ ತನ್ನ ಬಡಿತವನ್ನ ಆರಂಭ ಮಾಡುತ್ತೆ. ಹಾರ್ಟ್ ಬ್ಲಾಕೇಜ್ ನಿಂದ ಉಂಟಾದಂತಹ ಸಮಸ್ಯೆಯಿಂದ ಸ್ವಲ್ಪ ಕೊಂಚ ಕೆಲ ಗಂಟೆಗಳ ಕಾಲ ರಿಲೀಫ್ ಸಿಕ್ಕಂತಾಗುತ್ತೆ. ಈ ಸಂದರ್ಭದಲ್ಲಿ CPR ಕೊಟ್ಟ ನಂತರ ವ್ಯಕ್ತಿಯನ್ನ ಬದುಕಿಳಿಸ್ಕೊಳ್ತಾರೆ ಸಿಬ್ಬಂದಿಗಳು. ಇನ್ನು ಈ ಒಂದು ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಮ್ಮ ಕಡೆಯಿಂದಲೂ ಕೂಡ ಸಿಬ್ಬಂದಿಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕಾಗತ್ತೆ.